ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ, ನಾನು ವಸಂತ್. ಭೂಕಂಪ ಸುನಾಮಿಯ ಹೊಡೆತಕ್ಕೆ ಜಪಾನ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಜಪಾನ್ನಲ್ಲಿ ಬರೋಬ್ಬರಿ 150ಕ್ಕೂ ಹೆಚ್ಚು ಬಾರಿ ಒಂದೇ ದಿನದಲ್ಲಿ ಭೂಕಂಪ ಸಂಭವಿಸಿದೆ. ಭೂಕಂಪನದಿಂದಾಗಿ ಇದುವರೆಗೆ 8 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜಪಾನ್ನಲ್ಲಿ ಭೂಕಂಪನದ ಹೊಡೆತಕ್ಕೆ ಅಕ್ಷರಶಃ ಅಲ್ಲಿನ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಭೂಕಂಪದ ಒಂದೊಂದು ದೃಶ್ಯವೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಜಪಾನ್ನಲ್ಲಿ ಬರೋಬ್ಬರಿ 150ಕ್ಕೂ ಹೆಚ್ಚು ಬಾರಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭೂಕಂಪನದಿಂದಾಗಿ 6ರಿಂದ ಸುಮಾರು 8 ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕುಸಿದ ಕಟ್ಟಡಗಳ ಅಡಿ ಸಿಲುಕಿರುವಂತಹ ಜನರ ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು, ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ಅನೇಕ ಕಟ್ಟಡಗಳು ಕುಸಿದು ಬಿದ್ದಿವೆ. 35,000ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ವರ್ಷದ ಮೊದಲ ದಿನವೇ ಜಪಾನ್ನಲ್ಲಿ ಭೂಕಂಪ ಮತ್ತು ಸುನಾಮಿಯ ಹೊಡೆತ ಅಕ್ಷರಶಃ ಜಪಾನಿಗರನ್ನು ತಲ್ಲಣಿಸಿ ಹೋಗುವಂತೆ ಮಾಡಿದೆ. ವರ್ಷದ ಮೊದಲ ದಿನವಾದ ನಿನ್ನೆ ಜಪಾನ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿತ್ತು. ರಿಕ್ಟರ್ ಮಾಪಕದಲ್ಲಿ 7.5ರಷ್ಟು ತೀವ್ರತೆ ಹೊಂದಿದ್ದಂಥ ಭೂಕಂಪನ ಜಪಾನ್ನ ಈಶಾನ್ಯ ಭಾಗದ ನನಾವೋನಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇರುವಂಥದ್ದು ವರದಿಯಾಗಿದೆ. ಈ ಕಂಪನದಲ್ಲಿ 6ರಿಂದ 8 ಮಂದಿ ಮೃತಪಟ್ಟಿರುವಂಥ ಒಂದು ಸಾಧ್ಯತೆ ಮತ್ತು ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ 32,000ಕ್ಕೂ ಅಧಿಕ ಮಂದಿ ಈ ಕಂಪನದಿಂದ ಸಂತ್ರಸ್ತರಾಗಿದ್ದಾರೆ. ಸಾಮಾನ್ಯವಾಗಿ ಪಕ್ಷಿಗಳು ಭೂಕಂಪ ಅಥವಾ ಸುನಾಮಿ ಅಥವಾ ಪ್ರಕೃತಿಯಲ್ಲಾಗುವಂಥ ಬದಲಾವಣೆಗಳ ಒಂದು ಮಾಹಿತಿಯನ್ನು ಮೊದಲೇ ಆ ಒಂದು ಮುನ್ಸೂಚನೆಯನ್ನು ಅರಿಯುತ್ತವೆ ಮತ್ತು ಆ ಮುನ್ಸೂಚನೆ ನೀಡುತ್ತವೆ ಅನ್ನುವಂಥ ಒಂದು ಮಾತು ಕೂಡ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ಭೂಕಂಪನ ಮತ್ತು ಸುನಾಮಿ ಆಗೋಕ್ಕೂ ಮುನ್ನ ಪಕ್ಷಿಗಳು ತಮ್ಮದೇ ಆದ ರೀತಿಯಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನಿಸಿರುವಂಥದ್ದನ್ನು ಅಲ್ಲಿ ಕಾಣಬಹುದಾಗಿದೆ. ಇರುವಂಥದ್ದು ರಿಕ್ಟರ್ ಮಾಪನದಲ್ಲಿ 7.6ರಷ್ಟು ಭೂಕಂಪ ಆಗಿದೆ. ಆ ಕರಾವಳಿ ಪ್ರದೇಶದಲ್ಲಿ, ಜಪಾನ್ನ ಕರಾವಳಿ ಪ್ರದೇಶದಲ್ಲಿ ಸುನಾಮಿಯ ಅಲೆಗಳು ಕೂಡ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಅಲ್ಲೂ ಕೂಡ ಸುನಾಮಿ ಅಲೆಗಳು ಅಪ್ಪಳಿಸಿರುವಂಥದ್ದು, ಸುಮಾರು 5.5 ಮೀಟರ್ ಎತ್ತರಕ್ಕೂ ಹೆಚ್ಚು ಸುನಾಮಿ ಅಪ್ಪಳಿಸುವಂತ ಸಾಧ್ಯತೆ ಇದೆ ಎನ್ನುವಂಥದ್ದು ಅಲ್ಲಿನ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಸಾಕಷ್ಟು ಜನ ಅಲ್ಲಿಂದ ಸುರಕ್ಷತಾ ಸ್ಥಳಗಳಿಗೆ ತೆರಳಬೇಕು ಅನ್ನುವಂಥದ್ರು ಹೇಳಿದ್ರು. ಎಲ್ಲರೂ ಕೂಡ ಸುರಕ್ಷತಾ ಸ್ಥಳಗಳಿಗೆ ತೆರಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಏನ್ ಭೂಕಂಪ ಆಗ್ತಿದ್ದಂಗೆನೆ, ಸಾಕಷ್ಟು ಬಾರಿ ಭೂಕಂಪ ಭೂಮಿ ಕಂಪಿಸ್ತಾ ಇದ್ದಂಗೆನೆ ಅಲ್ಲಿರುವಂತಹ ಕಟ್ಟಡಗಳು ಕುಸಿಯುವಂಥದ್ದು, ಮನೆಗಳು ಕುಸಿಯುವಂಥದ್ದಕ್ಕೂ ಕೂಡ ಆರಂಭ ಆಗಿತ್ತು. ಸೊ ಈಗಾಗ್ಲೇನೆ ಭೂಕಂಪದ ಎಲ್ಲಾ ಒಂದು ಅನುಭವ ಇರುವಂತಹ ಜಪಾನಿಗರಿಗೆ ಅದಕ್ಕೆ ತಕ್ಕಂತೆನೆ ಅಲ್ಲಿನ ಮನೆಗಳು ಕೂಡ ಡಿಸೈನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದರ ಸಿಂಪ್ಟಮ್ಸ್ ಕೂಡ ಗೊತ್ತಾಗ್ತಿರುತ್ತೆ. ಕೇವಲ ಜನಗಳ ಕೈ ಮಾತ್ರ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಪಕ್ಷಿಗಳಿಗೂ ಕೂಡ ಭೂಕಂಪ ಮತ್ತೆ ಅಲ್ಲಿನ ಸುನಾಮಿ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂತಹ ಎಲ್ಲಾ ಒಂದು ಮುನ್ಸೂಚನೆಗಳು ಕೂಡ ಅಲ್ಲಿನ ಪಕ್ಷಿಗಳು ಕೂಡ ಕೊಡ್ತವೆ. ನೀವು ನೋಡ್ಬೋದು ಅಲ್ಲಿ ಪಕ್ಷಿಗಳು ಕೂಡ ಮೊದಲೇನೆ ಸುನಾಮಿಗೂ ಮೊದಲೇನೆ ಸಾಕಷ್ಟು ಪಕ್ಷಿಗಳು ಒಂದ್ ಕಡೆ ಗುಂಪು ಸೇರ್ಕೊಂಡು ಅವು ಅಂದ್ರೆ ಆ ಗಾಳಿಯ ಆ ಒಂದು ಭಾರ ಏನಿದೆ ಆ ಭಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಯಾವ ಕಡೆ ತನ್ನ ತೆಗೆದುಕೊಂಡು ಹೋಗ್ಬೇಕು ಆ ಕಡೆ ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಇದರಿಂದ ಜಪಾನಿಗರು ಕೂಡ ಎಚ್ಚೆತ್ಕೊಳ್ಳುವಂಥದ್ದು ಅಂದ್ರೆ ಮುನ್ಸೂಚನೆ ಸಿಗ್ತಾ ಇದೆ ಅನ್ನುವಂಥದ್ದು ಆ ರೀತಿಯ ಒಂದು ನಿನ್ನೆ ನಡೆದಂಥದ್ದು. ಇದೆಲ್ಲವೂ ಕೂಡ ಏನು ಟಿವಿಗಳಲ್ಲಿ ಅಂದ್ರೆ ಇವೆಲ್ಲವೂ ಕೂಡ ದೃಶ್ಯಾವಳಿಗಳು ಮೊಬೈಲ್ ಮತ್ತೆ ವಿಡಿಯೋ ಚಿತ್ರೀಕರಣಗಳಲ್ಲೂ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಂಡಿರುವಂತ ಜಪಾನಿಗರು ಸಾಕಷ್ಟು ಜನ ಸುರಕ್ಷತಾ ಸ್ಥಳಗಳಿಗೆ ಹೋದ್ರೆ ಇನ್ನ ಕೆಲವರು ಅದರ ಏನು ಕಟ್ಟಡಗಳ ಕೆಳಗಡೆ ಕುಸಿದಿರುವಂತ ಕಟ್ಟಡಗಳ ಕೆಳಗಡೆ ಸಾವನ್ನಪ್ಪಿರೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಸುಮಾರು 6 ಜನ ಸಾವನ್ನಪ್ಪಿದ್ದಾರೆ ಅಂತ ಅಷ್ಟೇನೆ ಒಂದು ರಿಪೋರ್ಟ್ ಬಂದಿರುವಂತದ್ದು. ಆದ್ರೆ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಅದರ ತೆರವು ಕಾರ್ಯಾಚರಣೆ ಮಾಡದ್ವೆ ಇಲ್ಲ ಅಷ್ಟೇ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಜನ ಅಪಾರ ಪ್ರಮಾಣದಲ್ಲಿ ಸಾವು ನೋವನ್ನು ಸಂಭವಿಸಿರುವಂತದ್ದು ಕಡಿಮೆ ಅಂತ ಹೇಳಲಾಗ್ತಿದೆ. ಯಾಕೆಂತ ಹೇಳಿದ್ರೆ ಮುನ್ಸೂಚನೆ ಬಂದ ಕೂಡ್ಲೇನೆ ಅವರಿಗೆ ಅಲ್ಲಿಂದ ಹೋಗಿರ್ತಾರೆ. ಆದ್ರೆ ದಿಢೀರ್ ಅಂತ ಬಂದಿರುವಂತ ಭೂಕಂಪನದಲ್ಲಿ ಯಾರೆಲ್ಲ
ವಯೋವೃದ್ಧರಿರ್ತಾರೆ ಅಥವಾ ಮನೆಯಲ್ಲಿ ಒಂಟಿಯಾಗೇ ಇರ್ತಾರೆ ಅಥವಾ ಈ ಸೂಚನೆಗಳನ್ನು ಸಿಗದೇ ಇರ್ತಕ್ಕಂಥವ್ರು ಇರ್ತಾರೆ, ಅಂಥವ್ರು ಸಾವು ನೋವುಗಳಿಗೆ ಈಡಾಗಿರ್ತಾರೆ ಅನ್ನುವಂಥ ಲೆಕ್ಕಾಚಾರ ಕೂಡ ಆಗ್ತಾ ಇದ್ದಾರೆ. ಇನ್ನಷ್ಟು ಸಾವು ನೋವಿನ ಮಾಹಿತಿಗಳು ಕೂಡ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಇಲ್ಲಿ ಈಗ ಮತ್ತಷ್ಟು ಇನ್ನೂ ಒಂದು ವಾರಗಳ ಕಾಲ ಅಲ್ಲಿ ಇದ್ದಂತ ಆಗ ಅಣುಸ್ಥಾವರಗಳಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದ ಧಕ್ಕೆಯಾಗಿತ್ತು. ಆಗ ಬಹಳಷ್ಟು ಸಾವು ನೋವುಗಳು ಕೂಡ ಸಂಭವಿಸಿತ್ತು ವಸಂತ. ಹೀಗಾಗಿ ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಅಣುಸ್ಥಾವರಗಳನ್ನು ಸ್ಥಾಪಿಸಿರುವಂತ ಈ ಪ್ರದೇಶದಲ್ಲಿ ಭೂಕಂಪದ ವಲಯ ಕಡಿಮೆ ಅನ್ನುವಂಥದ್ದು ಇದ್ದು ಆ ರಿಪೋರ್ಟ್ ಗಳಿಂದಾಗಿನೇ ಅಲ್ಲಿ ಅವರು ಅಣುಸ್ಥಾವರಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ಆದ್ರೆ ಈ ಪ್ರದೇಶ ಈಗ ಜಪಾನಿಯನ್ ಪ್ರದೇಶ ಇದೆ, ಅದಿಗೆಲ್ಲವೂ ಕೂಡ ಶಿಫ್ಟ್ ಆಗ್ತಾ ಇರ್ತವೆ. ಏನು ಭೂಕಂಪನ ಆಗುವಂತಹ ವಲಯಗಳು ಏನಿದೆ, ಭೂಗರ್ಭದ ಒಳಗಡೆ ಇರ್ತಕ್ಕಂಥ ವಲಯಗಳು, ಅವೆಲ್ಲವೂ ಕೂಡ ಚಲನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವು ಪ್ರದೇಶದಿಂದ ಪ್ರದೇಶಕ್ಕೆ ಶಿಫ್ಟ್ ಆಗ್ತಾ ಇರ್ತವೆ. ಸೊ ಹಾಗಾಗಿ ಈಗ ಇಲ್ಲಿ 7.6 ರಿಕ್ಟರ್ ಮಾಪನದಲ್ಲಿ ದಾಖಲಾಗಿರುವಂತದ್ದು ಈಗ ಈ ಪ್ರದೇಶದಲ್ಲಿ. ಹಾಗಾಗಿ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ, ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನ ಜಪಾನ್ ಸರ್ಕಾರ ಹೇಳ್ತಾ ಇದೆ. ಮತ್ತೆ ಅಲ್ಲಿ ಯಾವ ರೀತಿಯ ಒಂದು ಸುರಕ್ಷತಾ ಸ್ಥಳಗಳಿಗೆ ಹೋಗ್ಬೇಕು ಅನ್ನುವಂಥದ್ದು ಯುದ್ಧೋಪಾದಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಂತದ್ದಾಗಿ ಅಲ್ಲಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ವಸಂತ. ಧನ್ಯವಾದ ಶಿವ ತಮ್ಮ ಮಾಹಿತಿಗಾಗಿ.